ಕಲ್ಲು ಸಕ್ಕರೆ ಸಂಸ್ಕರಿಸಿದ ಸಕ್ಕರೆಗಿಂತ ಯಾಕೆ ಒಳ್ಳೆಯದು ಗೊತ್ತಾ? ಇದು ಬರೀ ಸಿಹಿ ಪದಾರ್ಥ ಅಷ್ಟೇ ಅಲ್ಲ, ಒಂದು ಔಷಧಿ ಕೂಡ. ಆಯುರ್ವೇದದಲ್ಲಿ ಕಲ್ಲು ಸಕ್ಕರೆಯನ್ನೇ ಬಳಸಲು ಸೂಚಿಸಲಾಗುತ್ತದೆ. ಇದು ರಿಫೈನ್ಡ್ ಶುಗರ್ಗೆ, ಅಂದ್ರೆ ಸಂಸ್ಕರಿಸಿದ ಸಕ್ಕರೆಗೆ ಪರ್ಯಾಯವಾಗಿದೆ. ಸಕ್ಕರೆ ನಮಗೆಲ್ಲ ಚೆನ್ನಾಗಿ ಗೊತ್ತು, ಇದನ್ನು ನಮ್ಮೆಲ್ಲರ ಮನೆಯಲ್ಲಿ ಬಳಸ್ತೀವಿ. ಸಕ್ಕರೆಯನ್ನು ಕಬ್ಬಿನ ರಸ ಕುದಿಸಿ ರಾಸಾಯನಿಕಗಳನ್ನು ಹಾಕಿ ಬಹಳಷ್ಟು ಸಲ ರಿಫೈನ್ ಮಾಡಿ ಸಂಸ್ಕರಿಸಿ ತಯಾರಿಸಲಾಗುತ್ತದೆ. ಆದ್ದರಿಂದಲೇ ಇದು ಅಸಿಡಿಕ್, ಅಂದರೆ ಆಮ್ಲೀಯ ಗುಣ ಪಡೆದುಕೊಳ್ಳುತ್ತೆ. ಅದಕ್ಕೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಶುಗರ್ ಬಳಸಬಾರದು ಅಂತ ಹೇಳಲಾಗುತ್ತಿದೆ. ಇನ್ನು ಕಲ್ಲು ಸಕ್ಕರೆ ಹೇಗೆ ತಯಾರಾಗುತ್ತದೆ? ಇದು ಕೂಡ ಕಬ್ಬಿನ ರಸವನ್ನು ಕುದಿಸಿ ತಯಾರಿಸಲಾಗುತ್ತದೆ. ಸಕ್ಕರೆಯನ್ನೇ ರಿಫೈನ್ ಮಾಡೋದಕ್ಕಿಂತ ಮೊದಲೇ ಸಪರೇಟ್ ಮಾಡಿಕೊಳ್ಳಲಾಗುತ್ತದೆ. ಇದನ್ನು ಬುರಾ ಅಥವಾ ಖಂಡ ಅಂತ ಕರೀತಾರೆ. ಇದರಲ್ಲಿ ಯಾವುದೇ ರಾಸಾಯನಿಕಗಳನ್ನು ಬೆರೆಸಿರೋದಿಲ್ಲ. ಈ ಕಚ್ಚಾ ಸಕ್ಕರೆಯನ್ನು, ಅಂದರೆ ಬುರಾವನ್ನು, ಇದರಲ್ಲಿ ನೀರು ಮತ್ತು ಸ್ವಲ್ಪ ಪ್ರಮಾಣದ ಹಾಲು ಬೆರೆಸಲಾಗುತ್ತದೆ ಮತ್ತು ನಂತರ ಡ್ರಮ್ಗಳಲ್ಲಿ ಹಾಕಿ ಮುಚ್ಚಿ ಸಂಗ್ರಹಿಸಿಡಲಾಗುತ್ತದೆ. ಆವಾಗ ದ್ರಾವಣವು ಒಣಗಿ ಕಲ್ಲು ಸಕ್ಕರೆ ಎಳೆಗಳು ಹರಳುಗಳಾಗುತ್ತವೆ. ಕಲ್ಲು ಸಕ್ಕರೆ ಮೊದಲು ತಯಾರಾಗಿದ್ದು ನಮ್ಮ ದೇಶದಲ್ಲೇ ಅಂತ ಹೇಳಲಾಗುತ್ತದೆ. ಕಲ್ಲು ಸಕ್ಕರೆ ಮತ್ತು ಸಕ್ಕರೆ ಎರಡನ್ನೂ ಕಬ್ಬಿನ ರಸದಿಂದಲೇ ತಯಾರಿಸಲಾಗಿದ್ದರೂ ಇವುಗಳನ್ನು ತಯಾರಿಸುವ ಪ್ರಕ್ರಿಯೆ ಏನಿದೆ ಅಲ್ಲ, ಇದು ವಿಭಿನ್ನವಾಗಿದೆ. ಅದಕ್ಕೆ ಇವುಗಳ ಗುಣಗಳಲ್ಲಿ ಕೂಡ ವ್ಯತ್ಯಾಸ ಕಂಡುಬರುತ್ತದೆ. ಕಲ್ಲು ಸಕ್ಕರೆ ಕ್ಷಾರೀಯ, ಅಂದರೆ ಅಲ್ಕಲೈನ್ ಗುಣ ಹೊಂದಿದೆ ಮತ್ತು ಜೀರ್ಣಿಸಿಕೊಳ್ಳಲು ಸುಲಭವಾಗಿದೆ. ಸಕ್ಕರೆ ಆಮ್ಲೀಯ ಗುಣ ಹೊಂದಿದೆ ಮತ್ತು ಜೀರ್ಣಿಸಿಕೊಳ್ಳಲು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತೆ. ಇದು ಪ್ರಕೃತಿಯಲ್ಲಿ ತಂಪು, ಆದರೆ ಸಕ್ಕರೆ ಅಷ್ಟೊಂದು ತಂಪಲ್ಲ. ಆಯುರ್ವೇದದ ಪ್ರಕಾರ ಕಲ್ಲು ಸಕ್ಕರೆ ನಮ್ಮ ದೇಹದಲ್ಲಿನ ವಾತ ಮತ್ತು ಪಿತ್ತ ದೋಷಗಳನ್ನು ಬ್ಯಾಲೆನ್ಸ್ ಮಾಡುತ್ತದೆ, ಸಮತೋಲನಗೊಳಿಸುತ್ತದೆ. ಸಕ್ಕರೆ ಈ ಕೆಲಸ ಮಾಡಲ್ಲ. ಇದು ಹಲವಾರು ಔಷಧೀಯ ಗುಣಗಳನ್ನು ಹೊಂದಿದೆ, ಯಾಕೆಂದರೆ ಇದು ಅನ್ರಿಫೈನ್ಡ್ ಆಗಿರೋದ್ರಿಂದ, ಸಂಸ್ಕರಿಸದೇ ಇರೋದ್ರಿಂದ. ಇದರಲ್ಲಿ ವಿಟಮಿನ್ಗಳು, ಖನಿಜಗಳು ಹಾಗೆ ಇರುತ್ತವೆ. ಆದರೆ ಸಕ್ಕರೆಯಲ್ಲಿ ಔಷಧೀಯ ಗುಣಗಳು ಇರುವುದಿಲ್ಲ, ಯಾಕೆಂದರೆ ಇದನ್ನು ಪದೇ ಪದೇ ರಿಫೈನ್ ಮಾಡೋದ್ರಿಂದ, ಸಂಸ್ಕರಿಸೋದ್ರಿಂದ ಎಲ್ಲ ಖನಿಜಗಳು ಕಲ್ಮಶಗಳ ಜೊತೆ ಹೊರತೆಗೆಯಲ್ಪಡುತ್ತವೆ. ಕಲ್ಲು ಸಕ್ಕರೆ ಇಷ್ಟೊಂದು ಲಾಭ ಹೊಂದಿರುವುದರಿಂದಲೇ ಹೋಟೆಲ್ಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ ಊಟ ಮಾಡಿದ ನಂತರ ತಿನ್ನಲು ಸೊಂಪು ಕಾಳು ಮತ್ತು ಕಲ್ಲು ಸಕ್ಕರೆ ಮಿಕ್ಸ್ ಮಾಡಿ ಇಟ್ಟಿರುತ್ತಾರೆ, ಆದರೆ ಸಕ್ಕರೆ ಹಾಕಲ್ಲ. ಈ ಅಭ್ಯಾಸವು ಪ್ರಾಚೀನ ಆಯುರ್ವೇದದಿಂದ, ಬುದ್ಧಿವಂತಿಕೆಯಿಂದ ಹುಟ್ಟಿಕೊಂಡಿದೆ. ಸೊಂಪು ಕಾಳಿನ ಜೊತೆ ಕಲ್ಲು ಸಕ್ಕರೆ ಬೆರೆಸಿ ತಿಂದರೆ ಮೌತ್ ಫ್ರೆಷ್ನರ್, ಜೀರ್ಣಕಾರಿ, ಮೂಡ್ ಅಪ್ಲಿಫ್ಟರ್ ಮತ್ತು ಎನರ್ಜಿ ಬೂಸ್ಟರ್ ಆಗಿ ಕೆಲಸ ಮಾಡುತ್ತದೆ. ಕಲ್ಲು ಸಕ್ಕರೆ ಕಾಮನ್ ಕೋಲ್ಡ್ಗೆ, ನೆಗಡಿಗೆ ಮನೆಮದ್ದು ಕೂಡ. ಇದನ್ನು ಕರಿಮೆಣಸಿನ ಕಾಳುಗಳ ಜೊತೆ ರಾತ್ರಿ ಮಲಗುವ ಮುನ್ನ ತಿಂದರೆ ಗಂಟಲು ನೋವು ಕಡಿಮೆಯಾಗುತ್ತೆ. ಇಷ್ಟೆಲ್ಲ ಆರೋಗ್ಯ ಲಾಭ ಇರೋದ್ರಿಂದಲೇ ಸಕ್ಕರೆಯ ಬದಲಾಗಿ ಕಲ್ಲು ಸಕ್ಕರೆ ಬಳಸಿದರೆ ಆರೋಗ್ಯಕ್ಕೆ ಒಳ್ಳೆಯದು. ಸರಿ, ಹಾಗಾದರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.